स्वागत है आपका बी न्यूज नेशन में। मैं हूं आबिद हुसैन शेख। छत्रपति शिवाजी महाराज जयंती आज जिला प्रशासन, जिला पंचायत, कन्नड़ा और संस्कृति विभाग बीजापुर की ओर से छत्रपति शिवाजी महाराज जयंती बड़े हर्ष उल्लास के साथ मनाया गया। सुबह शिवाजी सर्कल से शिवाजी महाराज के भाव चित्र के साथ रैली निकालकर रंग मंदिर में जयंती का मुख्य कार्यक्रम आयोजन किया गया था। ಇವರೆಲ್ಲರಿಗೂ ಹಾಗೂ ನಮ್ಮ ಶಾಲೆಯ ಸಾಕಷ್ಟು ಮುದ್ದು ಮಕ್ಕಳು ಬಂದಿದ್ದರೆ ಅವರಿಗೂ ಕೂಡ ನಾನು ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಒಂದು ಸಹಯೋಗದಲ್ಲಿ ಒಂದು ಅರ್ಥಪೂರ್ಣ ಒಂದು ವಿಜೃಂಭಣೆಯಿಂದ ಸರ್ಕಾರದ ವತಿಯಿಂದ ಮತ್ತು ಪರಂಪರೆ ಉಳಿಬೇಕಾದ್ರೆ ಅದು ಕೇವಲ ಅದರ ಕಾರಣೀಕರ್ತ ಯಾರಾದರೂ ಇದ್ರೆ ಅದು ಕೇವಲ ಛತ್ರಪತಿ ಶಿವಾಜಿ ಮಹಾರಾಜರು ಅಂತ ನಾನು ಐದು ಶಾಹಿಗಳು ರಾಜ್ಯವಾಡ್ತಾ ತಾಂಡವಾಡ್ತಾ ಇದ್ದು ಅಷ್ಟೇ ಅಲ್ಲ, ನಮ್ಮ ಪಶ್ಚಿಮ ಕರಾವಳಿಯಲ್ಲಿ ಡಚ್ಚರು, ಫ್ರೆಂಚರು, ಪೋರ್ಚುಗೀಸರು, ಆಂಗ್ಲರು ಕೂಡ ತಮ್ಮ ನಮ್ಮ ಭಾರತದ ನೆಲೆಯಲ್ಲಿ ತಲೆ ಮೇಲೆತ್ತು ಮೆರೆದಾಡ್ತಿದ್ರು. ಇಂಥ ಒಂದು ಎಲ್ಲ ಕಡೆಯಿಂದ ಒತ್ತಡ, ಇಂಥ ಪರಿಸ್ಥಿತಿ ಎಲ್ಲಿ ಆವಾಗಿಂದ ಆ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ ಗುಲಾಮಗಿರಿಯ ಮನೋಭಾವ ಬೇರೂರಿತ್ತು, ಸ್ವರಾಜ್ಯದ ಸೊಡರು ಕಂದಿ ಹೋಗಿತ್ತು, ಸ್ವಾತಂತ್ರ್ಯದ ಪ್ರಾಚೀನ ಜ್ಯೋತಿ ನಂದಿ ಹೋಗಿತ್ತು, ಧರ್ಮ ಅಂತಿಮ ಉಸಿರೆಳೆಯುತ್ತಿತ್ತು. ಕಾರಣ ಹಿಂದೂ ಜನಾಂಗದಲ್ಲಿ ಭೀತಿ ಆವರಿಸಿತ್ತು. ಹಿಮಾಲಯದಿಂದ ರಾಮೇಶ್ವರದವರೆಗೆ, ಸಿಂಧುವಿನಿಂದ ಬ್ರಹ್ಮಪುತ್ರೆಯವರೆಗೆ ಈ ದಾಸ್ಯದ ಕತ್ತಲ ಸಾಮ್ರಾಜ್ಯ ಎಲ್ಲೆಡೆ ಹಬ್ಬಿತ್ತು. ಇದೆಲ್ಲ ತಮ್ಮ ಗಮನಕ್ಕೆ ಬರಬಹುದು. ಆವಾಗ ಏಕಮಾತ್ರ ಶಿವಾಜಿ ಮಹಾರಾಜರು ಈ ಹಿಂದವಿ ಸ್ವರಾಜ್ಯಕ್ಕೆ ಕೊಡುಗೆಯನ್ನು ಕೊಟ್ಟರು, ಹಿಂದವಿ ಸ್ವರಾಜ್ಯನ ಕಟ್ಟಿದರು. ಈಗ ಉತ್ತರ ಭಾರತದಲ್ಲಿ ರಜಪೂತ್ ಅವರು ಏನು ರಾಜಸ್ಥಾನದ ಮಹಾರಾಣಾ ಪ್ರತಾಪ್ ಅವರ ಜೀವನದ ನಂತರ ಅವರ ಅಕ್ಬರ್ನ ಕಾಲದಲ್ಲಿ ಆದಿ ಹೋಗೋದವರು. ಕರ್ನಾಟಕದಲ್ಲಿರುವಂತಹ ಮರಾಠಿಗರು ಸಹ ಕನ್ನಡವನ್ನು ಪ್ರೀತಿಸಿದ್ದಾರೆ. ನಾವು ಅವ್ರ ಭಾಷೆಗೆ ಗೌರವ ಕೊಡೋಣ, ನಮ್ಮ ಭಾಷೆಗೆ ಅವರು ಗೌರವ ಕೊಟ್ಟಿದ್ದಾರೆ. ನಾವೆಲ್ಲ ಸಹೋದರತ್ವದಿಂದ ಬಾಳೋದ್ರ ಮೂಲಕ ಕನ್ನಡದ ರಕ್ಷಣೆ ಜೊತೆಗೆ ಕೇವಲ ಯಾವುದೋ ಒಬ್ಬ ವ್ಯಕ್ತಿಯನ್ನ ಇವತ್ತು ಶಿವಾಜಿ ಮಹಾರಾಜರಂತ ಒಬ್ಬ ಪುಣ್ಯ ಪುರುಷನನ್ನ ಸ್ಮರಣೆ ಮಾಡ್ಕೊಂತ ಒಂದು ಕಾರ್ಯಕ್ರಮ ಇವತ್ತೇನು ನಮ್ಮ ಅಧಿಕಾರಿಗಳು, ಪಾಪ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಧಿಕಾರಿಗಳು ಭಾಳ ವಿಶೇಷ ಮುತುವರ್ಜಿ ವಹಿಸಿ ಎಲ್ಲರನ್ನೂ ಪಾಪ ಹತ್ತತ್ತು ಸಲ ಫೋನ್ ಮಾಡಿ ಬದುಕಿ ಭಾಳ ಬದುಕಲಿಕ್ಕೆ ಸಾಧ್ಯ ಆಗಿದೆ ಅಂಥವ್ರನ್ನ ನಾವು ಸ್ವಯಂ ಪ್ರೇರಣೆಯಿಂದ ನಾವೇ ಬರಬೇಕು, ನಾವೇ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ನಾವು ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ಭಾಗವಹಿಸ್ತೀವಿ ಅದು ನಮ್ಮ ರಾಷ್ಟ್ರ ನಾಯಕರಿಗೆ ಕೊಡುವಂಥ ಗೌರವ. ಸರ್ಕಾರಿ ಕಾರ್ಯಕ್ರಮಗಳ ಹಿನ್ನೆಲೆಯಲ್ಲಿ ಪಾಪ ಅಧಿಕಾರಿಗಳು ಅವ್ರಿಗೆ ಎಲ್ಲರಿಗೂ ಫೋನ್ ಮಾಡ್ತಾರೆ, ಎಲ್ಲರಿಗೆ ಬಾತ್ ಹೇಳ್ತಾರೆ, ಎಲ್ಲರದ್ದು ಹೆಸರು ಹಾಕ್ತಾರೆ, ಎಲ್ಲ ಪ್ರೋಟೋಕಾಲ್ ಮೇಂಟೈನ್ ಮಾಡ್ತಾರೆ. ಆದರೂ ಎಲ್ಲರೂ ಬರ್ಲಿಕ್ಕೆ ಆಗ್ಲಿಕ್ಕಿಲ್ಲ, ಯಾಕಂದ್ರೆ ಅವ್ರವ್ರ ಕೆಲಸನೂ ಇರ್ಬೋದು. ನಾವೇನೋ ಒಂದು ಕಡೆ ಹೇಳೋದ್ರೆ ಇವತ್ತು ಅಧಿವೇಶನವೂ ನಡೆದಿದೆ, ಆದರೆ ಒಂದು ಸಣ್ಣ ತಪ್ಪಾದರೂ ಅಧಿಕಾರಿಗಳಿಗೆ ನಾವು ಪ್ರೋಟೋಕಾಲ್ ಮೇಂಟೈನ್ ಮಾಡಲ್ಲ ಕೇಳಿವಿ. ಅವ್ರ ಮ್ಯಾಗ ಹಕ್ಕು ಚ್ಯುತಿಯನ್ನು ನಾವು ಅನೇಕ ಸಂದರ್ಭಗಳಲ್ಲಿ ಪ್ರಯತ್ನ ಮಾಡ್ತೀವಿ. ಆದರೆ ಪ್ರೋಟೋಕಾಲ್ ಮೇಂಟೈನ್ ಮಾಡ್ಯಾರೋ ಇಲ್ಲ ಅನ್ನೋದು ಮಹತ್ವಲ್ಲ, ನಾವು ಇಲ್ಲಿ ಅದೀವಿ ಅಂದರೆ ನಾವು ಬರುವಂಥದ್ದು ಮಹತ್ವ. ಯಾಕಂದ್ರೆ ಪ್ರೋಟೋಕಾಲ್ ಎಲ್ಲೇ ಇರಲಿ, ಇವತ್ತು ನನ್ನ ಹೆಸರು ಭಾಳ ತಳಗಿತ್ತು, ಇವತ್ತು ನಾನೇ ಉದ್ಘಾಟಕ ಆದೆ. ಯಾಕಂದರೆ ಯಾರೂ ಬಂದಲ್ಲ ಅಂದ್ರೆ ಆಳೂರಿಗೆ ಇದ್ದವನೇ ಗೌಡ ಆಗ್ತದೆ, ಅವ್ರು ಯಾರು ಇರ್ತಾರೆ ಅವರೇ ಗೌಡ ಆಗ್ತಾರೆ. ಇವತ್ತು ನಾನು ಹಾಕ್ಬೇಕಾಯ್ತು, ಯಾಕಂದ್ರೆ ನನಗೂ ಆರಾಮ ಇರಲಿಲ್ಲ, ಪೂರ್ತಿ 4 ದಿವಸ ಮಕ್ಕೊಂಡು ಇವತ್ತೇ ದೊರೆ ಬಂದಿಲ್ಲ. ಯಾಕಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜರು ತಪ್ಪಿಸಬಾರ್ದು ಅಂತೇಳಿ ನನ್ನ ಜೀವನದಾಗ ಒಂದು ಯಾವಾಗಲೂ ನಾನು ಹೃದಯದಿಂದ ಶಿವಾಜಿ ಮಹಾರಾಜರಾಗಲಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾಗಲಿ, ಎಂಥವರ ಜನ್ಮದಿವಸನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿವಸನ 8 ಸಲ MLA ಇದ್ದೆ, MP ಇದ್ದಾಗ ಆ ಜಲ್ನಗರ್ನಿಂದ ನಡ್ಕೋತು ಬರುವಂಥ ಒಬ್ಬನೇ ಜನಪ್ರತಿನಿಧಿ ನಾನು. ಎಲ್ಲರೂ ಅಲ್ಲಿ ಹಾರ ಹಾಕಿದ್ರಂದ್ರೆ ಸೀದಾ ಕನಗಲ್ ರಂಗ ಮಂದಿರನಾಗೆ ಬಂದು ಕೂಡ್ತಿದ್ರು, ಆದರೆ ಎಂದೂ ನಾನು ಗಾಡಿ ಒಳಗೆ ಬರಲಿಲ್ಲ, ನಡ್ಕೋತೆ ಬರ್ತಿದ್ದೆ. ಇವತ್ತು ನಾನು ನಡ್ಕೋತೆ ಬಂದೀನಿ ಅಂದರೆ ಕೇವಲ ಅಲ್ಲಿ ಬಂದು ಒಂದು ಹಾರ ಹಾಕಿ ಸೀದಾ ಡೈರೆಕ್ಟ್ ಕಾರ್ಯಕ್ರಮಕ್ಕೆ ಮತ್ತೆ ಆಫೀಸರ್ ಫೋನ್ ಮಾಡಿರೋದು, ಸರ್ ಎಲ್ಲ ಬಂದು ಮುಟ್ಟಿದೆ, ತಾವು ಬರ್ರಿ ತಂದಾಗ ಬರುವಂಥ ಸಂಸ್ಕೃತಿ ನಾ ಎಂದೂ ಮಾಡಿಲ್ಲ ರಾಜಕಾರಣ. ಅದಕ್ಕೆ ನಾನು ಇಷ್ಟೇ ವಿನಂತಿ ಮಾಡ್ಕೋತೀನಿ, ಇವತ್ತು ನಾವೆಲ್ಲ ಕೂಡಿ ಏನಿವತ್ತು ಶಿವಾಜಿ ಮಹಾರಾಜರ
ಜನ್ಮದಿವಸ ಬಹಳ ಅರ್ಥಪೂರ್ಣವಾದಂತ ಜನ್ಮದಿವಸ. ಶಿವಾಜಿ ಮಹಾರಾಜರ ಬಗ್ಗೆ ಯಾರ್ಯಾರು ಏನೇನು ಮಾತಾಡ್ತಾರೆ, ಕೆಲವೊಂದು ಸಂಘಟನೆಗಳು ನಾಲಾಯಕರು ಅವ್ರು ಕನ್ನಡ ರಕ್ಷಣೆ ಮಾಡ್ತಾರೆ, ಕನ್ನಡ ಎಂಟು ರಕ್ಷಣೆ ಮಾಡ್ತಾರೆ, ಅವ್ರ ಅಪ್ರಾಟ ಕನ್ನಡ ಅಭಿಮಾನ ನಮಗೂ ಇದೆ. ನಾವು ಲೋಕಸಭೆಯಲ್ಲಿ ಕನ್ನಡದಲ್ಲಿ ಭಾಷಣ ಮಾಡಿದ್ದೀವಿ, ನಾ ಸಹಿ ಮಾಡೋದೇ ಕನ್ನಡದಾಗ. ಯಾವನೋ ಒಬ್ಬ ಕನ್ನಡ ಹೋರಾಟಗಾರ ಹೇಳ್ದ ಶಿವಾಜಿ ಮಹಾರಾಜರ ಫೋಟೋ ಹಾಕ್ಬಾರ್ದಂತೆ. ಅವರೆಲ್ಲ ಬೆಂಗಳೂರಿನಲ್ಲಿ ರಿಯಲ್ ಎಸ್ಟೇಟ್ ಮಾಡುವಂಥ ಕೆಲವೊಂದು ನಿರುದ್ಯೋಗಿಗಳು ಕನ್ನಡ ಹೋರಾಟಗಾರಿಯಾಗ್ಯಾರ. ನಮ್ಮ ರಾಜ್ಯದಲ್ಲಿ ಕೆಲಸ ಇಲ್ಲ, ರೊಕ್ಕ ಹೆಂಗೆ ಹೊಡಿಬೇಕು ಬೆಂಗಳೂರಿನಾಗ ಅವ್ರು ನೋಡ್ರಿ, ಎಲ್ಲ ಮಂತ್ರಿಗಳು ಮನೆಗೆ ಅಡ್ಡಾಡ್ತಿರ್ತಾರೆ ಕನ್ನಡ ಹೋರಾಟಗಾರರು. ನಮಗೂ ಅನೇಕ ಅಧಿಕಾರಿಗಳು ಹೇಳ್ತಾರೆ ಇಲ್ಲಿ ಬಿಜಾಪುರ್ನಾಗ, ಏನ್ರಿ ತಿಂಗಳ 50 ರೂಪಾಯಿ 100 ರೂಪಾಯಿ ಮಾಮೂಲಿ ಕೊಟ್ಬೇಕಾಗ್ತದೆ, ಇಲ್ಲಿಕಂದ್ರೆ ನಮ್ಗೆ ಸರ್ಕಾರ ಕಚೇರಿ ಒಳಗೆ ಅವ್ರು ಕೆಲಸನೇ ಮಾಡಿಸ್ಕೊಡಲ್ಲ. ಅಂಥವ್ರ ಭಯಾಗ ಶಿವಾಜಿ ಮಹಾರಾಜರ ಬಗ್ಗೆ ಹಗರು ಮಾತಾಡ್ತಾರೆ ಅಂದರೆ ನಾವೇನು ಬೆಳಿ ತಟ್ಕೊಂಡು ಕೂತೇನೆ ಎಲ್ಲರೂ. ಇಷ್ಟೇ ಹೇಳಕ್ಕೆ ಬಯಸ್ತಾ ಇದ್ದೀನಿ, ಮಾಡೋದ್ರೆ ಚಂದಾಗಿ ಕನ್ನಡದ ಹೋರಾಟ ಮಾಡ್ರಿ, ಬಿಟ್ಟು ಶಿವಾಜಿ ಮಹಾರಾಜರ ಬಗ್ಗೆ. ಮರಾಠಿ ಭಾಷೆಗಳು ಅದಾವೆ ನಮ್ಮ ದೇಶದಲ್ಲಿ, ಎಲ್ಲರೂ ಮರಾಠಿಗಳು ಮಾತಾಡ್ತಾರೆ, ನಾವು ಕನ್ನಡ ಮಾತಾಡ್ತೀವಿ. ಇವತ್ತು ಶಹಾಜಿರಾಜೇ ಬೆಂಗಳೂರು ಆಳದವರು, ಕೆಂಪೇಗೌಡರಿಗಿಂತ ಮೊದಲು ಯಾರು ಆಳದವ್ರಪ್ಪ ಅಂದರೆ ಶಹಾಜಿರಾಜೇ ಬೆಂಗಳೂರು ಆಳದವರು. ಇವತ್ತು ಶಹಾಜಿರಾಜರ ಸಮಾಧಿ ಎಲ್ಲಿದೆ? ದೊಡ್ಡಬಳ್ಳಾಪುರದಲ್ಲಿ ಇವತ್ತು ಅವ್ರ ಸಮಾಧಿ ಇದೆ. ಅಂದರೆ ಮೂಲ ಶಹಾಜಿರಾಜರು ಕನ್ನಡಿಗರೇ, ಕನ್ನಡಿಗರ ಜೊತೆಗೆ ಎಷ್ಟು ಸಂಬಂಧ ಐತಂದ್ರೆ ಮೈಸೂರುವರೆಗೆ. ಇವತ್ತು ಅವತ್ತು ಕನ್ನಡ ಕರ್ನಾಟಕದಲ್ಲಿ ಮರಾಠಿಗರ ಆಡಳಿತ ಇತ್ತು, ತಮಿಳ್ನಾಡುವರೆಗೂ ಸಹ ಶಿವಾಜಿ ಮಹಾರಾಜರ ಆಡಳಿತ ಇತ್ತು. ಅಂಥ ಕಾಲದಲ್ಲಿ ಶಹಾಜಿರಾಜರು ಸಹ ಸಂಬಂಧ ಕರ್ನಾಟಕದ ಜೊತೆ ಇರುವುದರಿಂದ ಇಲ್ಲಿ ಮರಾಠಿ ಕನ್ನಡ ಅನ್ನುವಂಥ ಭಾಷೆಗಿಂತ ಏನೋ ಬೆಳಗಾವಿ ಒಂದು ಭಾಗ ಬೇರೆ ಇರ್ಬೋದು. ಅವ್ರ ಖಬರೋಕೆ ದೇಖ್ತೇ ರೀ ಬಿ ನ್ಯೂಸ್ ನೇಷನ್.